ಏನು ಹೇಗಿದ್ಯಾ? ದಿನ ಬೆಳಗಾದ್ರೆ ಹೆಂಗಿರ್ತಾರೋ, ಚೆನ್ನಾಗೇ ಇದ್ದೀನಿ. ಹಾ, ನಾನು ಹಾಗಾದರೆ ಫಾರ್ಮ್ಯಾಲಿಟಿಗೂ ಕೇಳಬಾರ್ದು ಹೆಂಗಿದೆಯೋ ಅಂತ ಅಲ್ವಾ? ಲೀ, ನೀನು ನನ್ನ ತಮ್ಮ, ಪಕ್ಕದ ಮನೆಯವನಲ್ಲ ಫಾರ್ಮ್ಯಾಲಿಟಿ ತೋರ್ಸಕ್ಕೆ. ಅಲ್ಲ, ನೆನ್ನೆ ತಾನು ಮಾತಾಡಿದ್ವಿ ತಾನೆ, ದುಡ್ಡು ಕಳಿಸ್ದೆ ತಾನು ತಿಂಗಳ ಕೊನೆ ಬಂತು ಅಂತ ನೋಟಿಫಿಕೇಷನ್ ಬಂತು. ಚೆನ್ನಾಗೇ ಇರ್ತೀಯ. ಇಷ್ಟಾಗಿ ನೀನು ಚೆನ್ನಾಗಿಲ್ಲದೆ ಇದ್ರೆ ಇಷ್ಟೊತ್ತಿಗೆ ಅಪ್ಪ ಅಮ್ಮ ಕಾಲ್ ಮಾಡಿ ನನ್ನ ತಲೆ ತಿಂದಿರೋರು. ಪಡ್ಕೊಳಪ್ಪ, ನಾನೇನು ನೀನು ದುಡ್ಡು ಕಳಿಸಿಲ್ಲ, ದುಡ್ಡು ಕಳಿಸು ಅಂತ ಹೇಳಕ್ ಕಾಲ್ ಮಾಡಿದ್ದು ಅಲ್ಲ, ಅಥವಾ ನಿನ್ ದುಡ್ಡು ಬಂತು, ನೋಟಿಫಿಕೇಶನ್ ಬಂತು ಅಂತ ಹೇಳಕ್ಕೂ ಕಾಲ್ ಮಾಡಿದ್ದಲ್ಲ. ಮತ್ತೆ ಯಾಕೆ ಮಾಡಿದೆ? ಹೌದು, ನಿನ್ ದುಡ್ಡು ಕಳಿಸದೆ ಇದ್ರೆ ಸ್ವಲ್ಪ ತೊಂದರೆ ಆಗತ್ತೆ, ಇಲ್ಲ ಅಂತ ಹೇಳಲ್ಲ, ಆದ್ರೆ ದುಡ್ಡೇ ಮುಖ್ಯ ಅಲ್ವಲ್ಲ? ನೀನ್ ಇಲ್ದೆ ಅಪ್ಪ ಅಮ್ಮ ಒಂಥರ ನೀರಿಲ್ದೇ ಇರೋ ಮೀನ್ ತರ ಆಡ್ತಾ ಇದ್ದಾರೆ, ಅವ್ರಿಗೇನ್ ಹೇಳಿ ನಿಮ್ ಮಗ ದುಡ್ಡು ಕಳ್ಸಿದಾನೆ ಖುಷಿಯಾಗಿರಿ ಅಂತನ? ನೀನು ಬರೀ ಇಷ್ಟೇ ಏನೀಗ ಇಮೋಷ್ನಲ್ ಡ್ರಾಮಾನ ಅವ್ರದ್ದು ತಿರ್ಗಾ? ಹೌದಪ್ಪ, ನಿನಗೆ ಎಲ್ಲನೂ ಡ್ರಾಮಾ ಥರ ಆಗತ್ತೆ ಅಲ್ವಾ? ಹಾಂ, ನೀನು ನನಗಿಂತ ದೊಡ್ಡವನು, ನನ್ನ ಅಣ್ಣ, ಆದರೂ ಒಂದು ವಿಷಯ ಹೇಳ್ತೀನಿ. ನೀನು ಏನು ದುಡ್ಡು ಕಳ್ಸಿದ ಕೂಡಲೇ ನಿನ್ನ ರೆಸ್ಪಾನ್ಸಿಬಿಲಿಟಿ ಎಲ್ಲ ಮುಗ್ದು, ಹಲೋ ಇಲ್ಲ ನೋಡೋ, ಕೇಳಿಸ್ಕೊತಿದ್ದೀನಿ ಹೇಳು, ಇಲ್ಲಿ ಆದ್ರೂ ಕೆಲಸನೂ ನೋಡು, ಮಾಡ್ತಿದ್ದೀನಿ. ಹಾಂ ಹೇಳು ಹೇಳು ಹೇಳು, ದುಡ್ಡು ಕೇಳಿಸ್ಕೊತಿದ್ದೀನಿ. ಕಳ್ಸಿದ ಕೂಡಲೇ ನಿನ್ನ ರೆಸ್ಪಾನ್ಸಿಬಿಲಿಟಿ ಎಲ್ಲ ಮುಗ್ದೋಯ್ತು ಅಂತ ಅರ್ಥ ಅಲ್ಲ? ಇನ್ನೇನಪ್ಪ, ನನ್ನ ಹತ್ರ ವಿಡಿಯೋ ಕಾಲ್ ಮಾಡ್ತೀಯಾ? ಹಾ, ಅಪ್ಪ ಅಮ್ಮಂಗೆ ಏನಕ್ಕೆ ಮಾಡಲ್ಲ, ಅಪ್ಪ ಅಮ್ಮಂಗೆ ವಿಡಿಯೋ ಕಾಲ್ ಮಾಡು. ಎಷ್ಟು ಸಮಯ ಆಯ್ತು ನಿನ್ನ ಮುಖ ನೋಡಿದೆ ಅವರು, ಎಷ್ಟು ಸಮಯ ಆಯ್ತು ನೀನು ಇಂಡಿಯಾಗೆ ಬರದೆ, 3 ವರ್ಷ ಆಯ್ತು, ಪ್ರತಿ ಸತಿನೂ ಒಂದೇ ಡೈಲಾಗ್, ಬಿಜಿ ಇದ್ದೀನಿ, ರಜಾ ಕೊಡಲ್ಲ, ನೆಕ್ಸ್ಟ್ ವರ್ಷ ಹೇಳ್ಕೊಂಡು 3 ವರ್ಷ ಆಯ್ತು, ಬಾರೋ ಇಂಡಿಯಾಗೆ. ಆಯ್ತು, ನಿನ್ನ ಪ್ರಾಬ್ಲಮ್ ಏನು ಗೊತ್ತಾ, ಅವರಿಬ್ರ ಜೊತೆ ಇದ್ದು ಇದ್ದು ನೀನು ಅವ್ರ ಥರನೇ ಆಡ್ತಿದ್ಯಾ, ಮಹಾ ಪಿಟೀಲ್ ಆಗಿದ್ಯಾ ನೀನು ಅಷ್ಟೇ, ಇನ್ನೇನಿಲ್ಲ ನಿನ್ನ ಪ್ರಾಬ್ಲಮ್. ಹೌದಪ್ಪ, ಡ್ರಾಮಾ ಆಯ್ತು, ಇವಾಗ ಪಿಟೀಲ್ ಆಯ್ತು, ನಿನಗೆ ನಾನು ಮಾತಾಡಿದ್ರೆ ಒಂಥರ ಇರಿಟೇಷನ್ ಅಲ್ವಾ? ಹಾಂ, ನಿನಗೆ ಒಂದು 40 ವರ್ಷ ಆಯಿತು, ಒಬ್ಬಳು ಮಗಳಿದ್ದಾಳೆ, ಹಾಂ ಮಗಳನ್ನು ಬಿಟ್ಟಿರ್ತೀಯ ನೀನು, ಭಾರಿ ಮಾತಾಡ್ತೀಯಲ್ಲ, ಮಗಳನ್ನು ಬಿಟ್ಟಿರು ನೋಡೋಣ. ನೋಡು, ಆ ವಿಷಯ ಬೇರೆ ಈ ವಿಷಯ ಬೇರೆ, ಅಪ್ಪ ಅಮ್ಮಂಗೆ ಇಬ್ರು ಮಕ್ಕಳು ತಾನೆ, ನಮ್ಮಿಬ್ರು ಮಧ್ಯೆ ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡಿದಾರ? ಗಣೇಶ ವಿನಯ್ ಎಲ್ಲ ಒಂದೇ, ನೀನೊಬ್ಬ ಇದ್ರೆ ಸಾಕು, ನಾನೇನು ಬರಬೇಕಾಗಿಲ್ಲ. ಶಬಾಷ್ ಶಬಾಷ್ ಶಬಾಷ್, ನೀನು ಏನು ಗೊತ್ತಾ, ಒಂಥರ ಲಾಜಿಕಲಿ ಇಮೋಷನ್ನ ಕನೆಕ್ಟ್ ಮಾಡಕ್ ನೋಡ್ತಾ ಇದೀಯ ನೀನು. ಹ್ಞೂ, ನಿನ್ನ ನಿನ್ನ ಹತ್ರ ಮಾತಾಡಿ ಏನು ಯೂಸ್ ಇಲ್ಲ ಅಪ್ಪ, ನಿನ್ನ ಹೆಂಡ್ತಿ ಕೊಡು ಫೋನು, ಅವಳ ಹತ್ರ ಆದರೂ ಮಾತಾಡ್ತೀನಿ, ಅವಳಾದರೂ ನಿನಗೆ ಬುದ್ಧಿ ಹೇಳಿ. ಅವಳಿಲ್ಲ ಮನೇಲಿ. ಏನು ಇದೇ ಡೈಲಾಗ್ ಹೇಳಪ್ಪ ನೀನು, 6 ತಿಂಗಳಾಯ್ತು ಸೇಮ್ ಡೈಲಾಗು, ನಿನ್ನ ಹೆಂಡ್ತಿಗೆ ಫೋನ್ ಕೊಡು ಅಂದ ಕೂಡಲೇ ಮುಖ ಒಂಥರ ಮಾಡ್ಕೊಳ್ಳೋದು, ಮನೇಲಿ ಇಲ್ಲ ಅವಳು ಅಂತ ಹೇಳೋದು. ಏನಕ್ಕೆ, ನಾನು ಏನಾದರೂ ಬೇಜಾರು ಮಾಡಿದ್ದೀನಾ ಅವಳಿಗೆ? ಹಾಂ, ಏನಾದರೂ ಏನಾದ್ರೂ ತಪ್ಪಾಗಿ ಮಾತಾಡಿದ್ದೀನಾ? ಆಲ್ ಗುಡ್ ರೈಟ್? ನೋಡು, ಎನಿವೆ ಅದೆಲ್ಲ ನಿನಗೆ ಬೇಕಾಗದೆ ಇರೋ ವಿಷಯ, ಅವಳಿಲ್ಲ ಮನೆಯಲ್ಲಿ, ಆಮೇಲೆ ಮಾತಾಡಿ. ಇಲ್ಲ ಇಲ್ಲ, ನನ್ನ ಫೋನ್ ಕೊಡು, ಮಾತಾಡ್ತೀನಿ ನಾನು. ನೋಡು, ಬೇಡ ಅಂತಂದೆ ಅಷ್ಟೇ, ಸುಮ್ಮನೆ ಇರು ನೀನೀಗ, ಆಮೇಲೆ ಮಾತಾಡ್ತೀನಿ. ಓಕೆ, ಸುಮ್ಮನೆ ಅಣ್ಣನೇ ಕಾಲ್ ಮಾಡಿದ್ರೆ ಕಾಲ್ ಕಟ್ ಮಾಡ್ತಾರೆ.